ನಮಸ್ಕಾರಗಳಿದೆ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹೇಳಿರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳ ಪರ್ಫಾರ್ಮೆನ್ಸನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಹಲವು ಕಂಪನಿಗಳ ರಿಸಲ್ಟ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ. ಹಾಗೆ ನಿನ್ನೆ ನಾವು ಹಲವು ಕಂಪನಿಗಳ ರಿಸಲ್ಟನ್ನು ನೋಡಿದ್ವಿ, ಅವುಗಳಿಗೆ ರಿಯಾಕ್ಷನ್ ಹೇಗೆ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ಮೊದಲಿಗೆ ನಮ್ಮ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 304 points ಅಥವಾ 1.27% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು, ಎಕ್ಸ್ಪೆಕ್ಟೇಷನ್ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ, ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು, ಹಾಗಾಗಿ ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು ಪಾಸಿಟಿವ್ ಆಗಿ ಓಪನ್ ಆಗ್ಬೋದು ಅಂತ. ಆದ್ರೆ ಎಲ್ಲಿ ನಿನ್ನೆ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೋ ಅನ್ನೋ ಅನುಮಾನ ಕೂಡ ಇತ್ತು. ಬಟ್ ನಿನ್ನೆ ರೀತಿ ಏನು ಚೇಂಜಸ್ ಆಗ್ಲಿಲ್ಲ ಸಿಚುಯೇಷನ್. ಆಲ್ಮೋಸ್ಟ್ ಎಲ್ಲಿ ಓಪನ್ ಆಗಿತ್ತೋ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತಾನೆ ಹೇಳ್ಬೋದು. ನೋಡಬಹುದು 24,289 ಓಪನ್ ಆಯಿತು. ಕ್ಲೋಸಿಂಗ್ ಬಂದಿರೋದು 24,297. ಓವರಾಲ್ 304 points ಅಥವಾ 1.27% ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 874 points ಅಥವಾ 1.1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸೇಮ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಓವರಾಲ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಜಪಾನ್ ಇಂದ ಒಂದು ಅಪ್ಡೇಟ್ ಬಂತು. ಸೊ ಆ ನ್ಯೂಸ್ ಏನಂದ್ರೆ ನೋಡಬಹುದು, ಬ್ಯಾಂಕ್ ಆಫ್ ಜಪಾನ್ ರೇಟ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತು. ಮಾರ್ಕೆಟ್ ಅನ್ಸ್ಟೇಬಲ್ ಕಂಡೀಷನ್ ಅಲ್ಲಿ ನಾವು ರೇಟ್ ಹೈಕ್ ಮಾಡೋದಿಲ್ಲ ಅಂತ. ಅಂದ್ರೆ ಈಗಾಗಲೇ 0.25% ಹೈಕ್ ಮಾಡಿದ್ದಾರೆ, ಫರ್ದರ್ ರೇಟ್ ಹೈಕ್ಸ್ ಅನ್ನ ಮಾಡೋದಿಲ್ಲ ಅಂತ ಹೇಳ್ತು ಮುಂದಿನ ದಿನಗಳಲ್ಲಿ. ನೀವಿಲ್ಲಿ ನೋಡಬಹುದು, ಬ್ಯಾಂಕ್ ಆಫ್ ಜಪಾನ್ ಅಫಿಷಿಯಲ್ ಪ್ಲೇಡ್ ಡೌನ್ ದ ಚಾನ್ಸಸ್ ಆಫ್ ನಿಯರ್ ಟರ್ಮ್ ರೇಟ್ ಹೈಕ್ ಸೂದಿಂಗ್ ಇನ್ವೆಸ್ಟರ್ಸ್ ಕನ್ಸರ್ನ್ ದಟ್ ಎ ಫರ್ದರ್ ಜಂಪ್ ಇನ್ ದ ಜಪನೀಸ್ ಕರೆನ್ಸಿ ಕುಡ್ ಅಗೇನ್ ರಾಕ್ ಗ್ಲೋಬಲ್ ಮಾರ್ಕೆಟ್ಸ್. ಈ ಅಪ್ಡೇಟ್ ಏನ್ ಬಂತು, ಆ ನಂತರ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಶುರುವಾಯಿತು ಅಂತ ಹೇಳ್ಬೋದು. ಸೊ ಬಹುಶಃ ಇನ್ ಕೇಸ್ ಅಲ್ಲಿಂದ ಏನಾದ್ರೂ ಅಪ್ಡೇಟ್ ಬಂದಿಲ್ಲ ಅಂದಿದ್ರೆ ಬಹುಶಃ ಮಧ್ಯಾಹ್ನದ ನಂತರ ಮಾರ್ಕೆಟ್ ಅಲ್ಲಿ ನಿನ್ನೆ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತೇನೋ. ಬ್ಯಾಂಕ್ ಆಫ್ ಜಪಾನ್ ಅಫಿಷಿಯಲ್ ಇಂದ ನ್ಯೂಸ್ ಬಂದ ಮೇಲೆ ಓವರಾಲ್ ಗ್ಲೋಬಲ್ ಮಾರ್ಕೆಟ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಶುರು ಮಾಡಿದ್ವು. ನೀವಿಲ್ಲಿ ನೋಡಬಹುದು, ಮೆಜಾರಿಟಿ ಮಾರ್ಕೆಟ್ಸ್ ಇವತ್ತು ಗ್ರೀನ್ ಅಲ್ಲೇ ಇದಾವೆ. ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಟ್ರೇಡ್ ಆಗ್ತಿದ್ದಾವೆ. 1.47, 2%, 2.5% ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ, ನೀವಿಲ್ಲಿ ನೋಡಬಹುದು. ಹಾಗೆ ಏಷ್ಯನ್ ಮಾರ್ಕೆಟ್ಗಳು ಕೂಡ ತುಂಬಾ ಚೆನ್ನಾಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ, ಅದನ್ನ ನೀವಿಲ್ಲಿ ನೋಡಬಹುದು. ನಿಕ್ಕೈ ಕೂಡ 2.5% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜಪಾನ್ನ ಮಾರ್ಕೆಟ್. ಈ ಒಂದು ಅಪ್ಡೇಟ್ ಮೇಜರ್ ರೋಲ್ ಅನ್ನು ಪ್ಲೇ ಮಾಡ್ತು ಅಂತ ಹೇಳ್ಬೋದು ಇವತ್ತಿನ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂಯೇಷನ್ಗೆ. ಈ ಒಂದು ಕಾರಣ ಓವರ್ಆಲ್ ಗ್ಲೋಬಲ್ ಮಾರ್ಕೆಟ್ ಅನ್ನ ಸ್ವಲ್ಪ ಮೇಲೆ ಎತ್ತಿತ್ತು ಅಂತ ಹೇಳ್ಬೋದು ಇವತ್ತು. ನಂತರ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಕಡೆ ಬರೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಮೋರ್ ದನ್ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೆಕ್ಸ್ಟ್ 15 ಕಂಡು ಬಂದಿದೆ. ನಂತರ ನಿಫ್ಟಿ 100 ಅಲ್ಲಿ ಮೋರ್ ದನ್ 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 200 ಅಲ್ಲೂ ಕೂಡ 1.7% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಿಫ್ಟಿ 500 ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 1.81%. ಮಿಡ್ ಕ್ಯಾಪ್ 50 ತುಂಬಾ ಚೆನ್ನಾಗಿದೆ, ಇವತ್ತು 2.7% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮಿಡ್ ಕ್ಯಾಪ್ 100 ಕೂಡ ನೋಡಬಹುದು ನಿಯರ್ಲಿ 2.5% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ನಿಯರ್ಲಿ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ 100 ಅಲ್ಲಿ ಕಂಡು ಬಂದಿದೆ. ಮಿಡ್ ಕ್ಯಾಪ್ 150 ಅಲ್ಲಿ ಮೋರ್ ದನ್ 2% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ ಅಲ್ಲಿ ಅಗೇನ್ ಸ್ಮಾಲ್ ಕ್ಯಾಪ್ 50 ನಿಯರ್ಲಿ 3% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250, 2.39% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೈಕ್ರೋ ಕ್ಯಾಪ್ಗೆ ಬಂದ್ರೆ ಇಲ್ಲೂ ಕೂಡ ನಿಯರ್ಲಿ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಸ್ಮಾಲ್ ಕ್ಯಾಪ್ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತು ಕಂಪೇರ್ ಟು ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಅಂತ ಹೇಳ್ಬೋದು. ಮಿಡ್ ಕ್ಯಾಪ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ, ನಿಯರ್ಲಿ 2% ಅಥವಾ ಅಬೌ 2% ಪಾಸಿಟಿವ್ ಇದೆ. ಈವನ್ ಲಾರ್ಜ್ ಕ್ಯಾಪ್ ಕೂಡ ಮೋರ್ ದನ್ 1.5% ಅಥವಾ ನಿಯರ್ಲಿ 2% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ. ನಂತರ ನಾವು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 0.75% ಪಾಸಿಟಿವ್ ಇದೆ. ಹಾಗೆ ನಿಫ್ಟಿ ಆಟೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 1.7% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ 1.26% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ FMCGಗೆ ಬಂದ್ರೆ ಇಲ್ಲೂ ಕೂಡ 1.17% ಪಾಸಿಟಿವ್ ಇದೆ. ನಿಫ್ಟಿ ಐಟಿ ನಿಯರ್ಲಿ 1.5% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಮೆಟಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಫಾರ್ಮಾ ಮೋರ್ ದನ್ 2% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. PSU ಬ್ಯಾಂಕ್ ಗಳು ನಿಯರ್ಲಿ 1.5% ಪಾಸಿಟಿವ್ ಇದಾವೆ. ಪ್ರೈವೇಟ್ ಬ್ಯಾಂಕ್ ಗಳು ಕೂಡ ಪಾಸಿಟಿವ್ ಇದೆ, ನಿಯರ್ಲಿ 0.5%. ರಿಯಾಲ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 1.8% ಅಪ್ ಅಲ್ಲಿ. ಹೆಲ್ತ್ ಕೇರ್ ನಿಯರ್ಲಿ 2% ಅಥವಾ ಅಬೌ 2% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು, ಐಲ್ಯಾಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 3% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ಆಲ್ ಎಲ್ಲ ಇಂಡೆಕ್ಸಸ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು, ಯಾವುದು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡೇ ಇಲ್ಲ ಅಂತ ಹೇಳ್ಬೋದು. ಎಲ್ಲನೂ ಕೂಡ ಗ್ರೀನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಐ ಹೋಪ್ ನಿಮ್ಮೆಲ್ಲರ ಪೋರ್ಟ್ಫೋಲಿಯೋ ಕೂಡ ಇವತ್ತು 2-3% ಅಥವಾ 4% ವರೆಗೂ ಅಪ್ ಆಗಿರ್ಬೋದು. ಮೊನ್ನೆಯ ಡೌನ್ ಫಾಲ್ ನ ನಂತರ ಒಂದಷ್ಟು ರಿಕವರಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇಷ್ಟೇ ಮಾರ್ಕೆಟ್, ಯಾರಿಗೆ ತಾಳ್ಮೆ ಇರುತ್ತೋ ಖಂಡಿತ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ. ಕೆಲವು ಸಲ ಸಮಯ ತಗೊಳುತ್ತೆ. ಈಗ 1 or 2 days ಅಲ್ಲಿ ಅಥವಾ ಜೂನ್ 4 ಕ್ರಾಶ್ ನ ನಂತರ ರಿಕವರಿ ಬಂದಾಗೆ ಎವರೇಜ್
ಟೈಮ್ ಬರೋದಿಲ್ಲ, ಕೆಲವು ಸಲ ಸಮಯ ತಗೊಳತ್ತೆ, ಬಟ್ ಬೌನ್ಸ್ ಬ್ಯಾಕ್ ಮಾಡುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಹಾಗಾಗಿ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕೆಲವು ಸ್ಟಾಕ್ ಗಳು ಖಂಡಿತ ನೆಗೆಟಿವ್ ಅಲ್ಲಿ ಇದಾವೆ ಇಲ್ಲ ಅಂತ ಅಲ್ಲ, ಬಟ್ ಆ ಕಂಪನಿಗಳ ಬಿಸ್ನೆಸ್ ಚೆನ್ನಾಗಿದ್ರೆ ಆರಾಮಾಗಿ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿದ್ರೆ ಒಳ್ಳೆ ರಿಟರ್ನ್ ಸಿಗುತ್ತೆ, ಅದರಲ್ಲಿ ಏನ್ ಡೌಟ್ ಇಲ್ಲ. ಜೊತೆಗೆ ಮಾರ್ಕೆಟ್ ಕೂಡ ಇನ್ನು ಫುಲ್ಲಿ ರಿಕವರಿ ಏನಾಗಿಲ್ಲ, ಸ್ಟಿಲ್ ಒಂದಷ್ಟು ರಿಕವರಿ ಇವತ್ತು ಕಂಡು ಬಂದಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದು ಕೂಡ ರಿಕವರ್ ಆದೇ ಆಗುತ್ತೆ, ಅದರಲ್ಲಿ ಏನ ಅನುಮಾನ ಬೇಡ. ನಂತರ ರಿಯಾಲಿಟಿ ಸೆಕ್ಟರ್ ಇವತ್ತು ಫೋಕಸ್ ಅಲ್ಲಿ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ, ಸರ್ಕಾರ ಇಂಡೆಕ್ಸೇಷನ್ ಬೆನಿಫಿಟ್ ಅನ್ನ ಕೊಡುವಂತ ನಿರ್ಧಾರವನ್ನು ಮಾಡಿದೆ. ಎಸ್ಪೆಷಲ್ ಹಿಂದೆ ಬೈ ಮಾಡಿರುವಂತ ಪ್ರಾಪರ್ಟೀಸ್ ಗೆ 23 ಜುಲೈ 2024 ಹಿಂದೆ ಪರ್ಚೇಸ್ ಮಾಡಿರುವಂತ ಅಸೆಟ್ಸ್ ಏನಿದೆ ಅದಕ್ಕೆ ಇಂಡೆಕ್ಸೇಷನ್ ಬೆನಿಫಿಟ್ ಅನ್ನ ಕೊಡುತ್ತೆ. ಬಟ್ ಅದು ನಿಮ್ಮ ಚಾಯ್ಸ್, ನೀವು ಇಂಡೆಕ್ಸೇಷನ್ ಬೆನಿಫಿಟ್ ವಿತ್ 20% ಟ್ಯಾಕ್ಸ್ ಸ್ಲಾಬ್ ಗಾದ್ರೂ ಹೋಗ್ಬಹುದು, ಅಥವಾ ವಿತೌಟ್ ಇಂಡೆಕ್ಸೇಷನ್ ಬೆನಿಫಿಟ್ 12.5% LTCG ಗಾದ್ರೂ ಹೋಗ್ಬಹುದು. ಇದು ಓನ್ಲಿ ಪ್ರಾಪರ್ಟೀಸ್ ಗೆ. ಹಾಗಾಗಿ ಇಲ್ಲಿ ಫೋಕಸ್ ಇತ್ತು. ಇವತ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ತುಂಬಾ ಬಿಗ್ ರ್ಯಾಲಿ ಏನಿಲ್ಲ, ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲಿ. ನೆಕ್ಸ್ಟ್ ಟಾಟಾ ಪವರ್, ಇವತ್ತು ಸುದ್ದಿಯಲ್ಲಿತ್ತು ನಿಮಗೆ ಗೊತ್ತಿದೆ ರಿಸಲ್ಟ್ ನ ಕಾರಣಕ್ಕೆ. ರಿಸಲ್ಟ್ ಚೆನ್ನಾಗಿತ್ತು, ಬಟ್ ನೋಡಬಹುದು 1.5% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓಪನಿಂಗ್ ಅಂತೂ ಅಪ್ಪಲ್ಲೇ ಆಯ್ತು, ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂತು. ಕೆಲವರು ಕಮೆಂಟ್ ಕೂಡ ಮಾಡಿದ್ರೆ ಯಾಕೆ ಟಾಟಾ ಪವರ್ ಒಳ್ಳೆ ರಿಸಲ್ಟ್ ನ ನಂತರ ಕೂಡ ಡೌನ್ ಆಗಿದೆ ಅಂತ. ಖಂಡಿತ ರಿಸಲ್ಟ್ ಚೆನ್ನಾಗಿತ್ತು ಅಂದ ತಕ್ಷಣ ಸ್ಟಾಕ್ ಮೇಲೇನೆ ಹೋಗ್ಬೇಕು ಅಂತ ರೂಲ್ಸ್ ಏನಿಲ್ಲ, ಯಾವುದೇ ರೂಲ್ ಬುಕ್ ಅಲ್ಲಿ ಬರ್ದಿಟ್ಟಿಲ್ಲ. ಹಾಗಾಗಿ ಸ್ಟಾಕ್ ಮೇಲೇನು ಹೋಗ್ಬೋದು, ಕೆಳಗಡೆನೂ ಹೋಗ್ಬೋದು. ಜೊತೆಗೆ ಒಬ್ಬೊಬ್ಬರ ಎಕ್ಸ್ಪೆಕ್ಟೇಷನ್ ಒಂದೊಂದ್ ತರ ಇರುತ್ತೆ. ಹಾಗಾಗಿ ಯಾರಿಗಾದ್ರೂ ಬಿಗ್ ಪ್ಲೇಯರ್ಸ್ ಗೆ ಕಂಪನಿಯ ರಿಸಲ್ಟ್ ಚೆನ್ನಾಗಿಲ್ಲ ಅನ್ಸಿದ್ರೆ ಇಮಿಡಿಯೇಟ್ಲಿ ಎಕ್ಸಿಟ್ ಆಗ್ಬೋದು. ಕೆಲವು ಸಲ ಕಂಪನಿಯ ರಿಸಲ್ಟ್ ಚೆನ್ನಾಗಿದ್ರು ನಾನು ಲಾಂಗ್ ಟರ್ಮ್ ಗೋಲ್ಡ್ ಮಾಡಲ್ಲ, ನನಗೆ ಸಾಕು ಬಂದಿರೋ ಲಾಭ ಅಂತ ಇಮಿಡಿಯೇಟ್ಲಿ ಎಕ್ಸಿಟ್ ಆಗ್ಬೋದು. ಈ ರೀತಿಯ ಸಾಕಷ್ಟು ರೀಸನ್ ಗಳಿರುತ್ತವೆ. ಸ್ಟಾಕ್ ಅಲ್ಲಿ ಯಾವಾಗಾದ್ರೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಥವಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗೋದು ವಾಲ್ಯೂಮ್ಸ್. ಬೈಯರ್ಸ್ ಜಾಸ್ತಿ ಬಂದ್ರ ಸ್ಟಾಕ್ ಮೇಲೆ ಹೋಗುತ್ತೆ, ಸೆಲ್ಲರ್ಸ್ ಕಡಿಮೆ ಇದ್ರೆ. ಇನ್ಕೇಸ್ ಸೆಲ್ಲರ್ಸ್ ಜಾಸ್ತಿ ಬಂದು ಬೈಯರ್ಸ್ ಕಡಿಮೆ ಇದ್ರೆ ಆಗ ಸ್ಟಾಕ್ ಕೆಳಗಡೆ ಹೋಗುತ್ತೆ ಅಷ್ಟೇ. ಇದೇ ಕಾರಣ ಆಗೋದು ಡಿಮಾಂಡ್, ಸ್ಟಾಕ್ ಪ್ರೈಸ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗೋದು. ಹಾಗಾಗಿ ರಿಸಲ್ಟ್ ಚೆನ್ನಾಗಿತ್ತು, ಕಂಪನಿ ಕಾರ್ಪೊರೇಟ್ ಆಕ್ಷನ್ ತಗೊಳ್ತು, ಡಿವಿಡೆಂಡ್ ಕೊಡ್ತು, ಅದು ಇದು ಅದೇನೇ ಇದ್ರು ಸ್ಟಾಕ್ ಮೇಲೆ ಅಥವಾ ಕೆಳಗಡೆ ಹೋಗೋದು ಯಾವುದೇ ರೂಲ್ ಬುಕ್ ಅಲ್ಲಿ ಬರ್ದಿಟ್ಟಿಲ್ಲ. ಹಾಗಾಗಿ ಅದು ಯಾವ ಕಡೆ ಬೇಕಾದ್ರೂ ಹೋಗ್ಬೋದು, ಬಟ್ ರಿಯಾಕ್ಷನ್ ಇರೋದು ಯಾವಾಗ್ಲೂ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಮೇಲೆ. ಇವತ್ತು ಸ್ವಲ್ಪ ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಸುಜ್ಲೋನ್ ಎನರ್ಜಿ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ನ್ಯೂಸ್ ಅನ್ನ ನೋಡಿದ್ವಿ, ಒಂದು ಅಕ್ವಿಸೇಷನ್ ಬಗ್ಗೆ. ಅಪ್ರಿಶಿಯೇಟ್ ಮಾಡಿದೆ ಮಾರ್ಕೆಟ್, ನಿಯರ್ಲಿ 5% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಯರ್ಲಿ 5% ಅಲ್ಲ, 5% ಅಂತಾನೆ ಹೇಳ್ಬೋದು, ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಬಂದಿದೆ. ನೆಕ್ಸ್ಟ್ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್, ಇದರ ಬಗ್ಗೆ ಒಂದು ನ್ಯೂಸ್ ಅನ್ನ ನಿನ್ನೆ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಕಂಪನಿಗೆ ಸಂಬಂಧಪಟ್ಟಂತೆ ಬಂದಂತ ನ್ಯೂಸ್, ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತ ಒಪ್ಪಂದವನ್ನು ಮಾಡ್ಕೊಂಡಿದೆ ಅಂತ ನೋಡ್ಬೋದು. ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ, 3.2%. ನಂತರ PI ಇಂಡಸ್ಟ್ರೀಸ್, ಇದರ ರಿಸಲ್ಟ್ ನಿನ್ನೆ ವಿಡಿಯೋದಲ್ಲಿ ನಾವು ನೋಡಿದ್ವಿ, ರಿಸಲ್ಟ್ ಚೆನ್ನಾಗಿತ್ತು, ರಿಯಾಕ್ಷನ್ ಕೂಡ ಚೆನ್ನಾಗಿದೆ, ಮೋರ್ ದನ್ 4% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು. ಅಗ್ರೋಕೆಮಿಕಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದೆ. ಹಿಂದೆ 5 ಇಯರ್ಸ್ ಅಲ್ಲಿ ನೋಡಬಹುದು ನಿಯರ್ಲಿ 300% ರಿಟರ್ನ್ಸ್ ಇದೆ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ಜೊತೆಗೆ ನೀವು 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು 2021 ಆಲ್ಮೋಸ್ಟ್ ಸೇಮ್ ಲೆವೆಲ್ ಅಲ್ಲಿ ಇತ್ತು, ಈಗ ಸ್ವಲ್ಪ ಮೇಲೆ ಹೋಗಿದೆ, 28% ಪಾಸಿಟಿವ್ ಆಗಿದೆ. ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇತ್ತು ಸ್ಟಾಕ್, ಈಗ ಸ್ವಲ್ಪ ಅಪ್ ಆಗ್ತಿದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ನಂತರ ಇಂಡಾಲ್ಕೊ ಇಂಡಸ್ಟ್ರೀಸ್ ಬಗ್ಗೆ ಒಂದು ನ್ಯೂಸ್ ಅನ್ನ ನೋಡಿದ್ವಿ, CBI ಕೇಸ್ ಹಾಕಿರೋದ್ರ ಬಗ್ಗೆ. ಸ್ಟಾಕ್ ಏನ್ ಇಂಪ್ಯಾಕ್ಟ್ ಆಗಿಲ್ಲ, 3% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು. ನಂತರ ಕ್ಯೂಪಿಡ್ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ನ್ಯೂಸ್ ಅನ್ನ ನೋಡಿದ್ವಿ, ಕಂಪನಿ UAE ನಲ್ಲಿ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಸೆಟ್ಅಪ್ ಮಾಡಿರೋದ್ರ ಬಗ್ಗೆ. ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿದೆ, 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ AIA ಇಂಜಿನಿಯರಿಂಗ್ ಅಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ, ಮಧ್ಯ ತುಂಬಾ ಒಳ್ಳೆ ರ್ಯಾಲಿ ಬಂದಿತ್ತು, ನಂತರ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕಂಡು ಬಂತು. ಕಾರಣ ಕಂಪನಿ ಬೈಬ್ಯಾಕ್ ಅನ್ನ ಅನೌನ್ಸ್ ಮಾಡಿದೆ, ನೋಡಬಹುದು 500 crore ಬೈಬ್ಯಾಕ್ ಅನ್ನ ಅನೌನ್ಸ್ ಮಾಡಿದೆ, 5,000 rupees ಪರ್ ಶೇರ್. 4,481 ಟ್ರೇಡ್ ಆಗ್ತಿದೆ, 5,000 rupees ಕೊಟ್ಟು ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದೆ ಥ್ರೂ ಟೆಂಡರ್ ಆಫರ್. ಆ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿತ್ತು, ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿತ್ತು, ನಂತರ ಡೌನ್ ಫಾಲ್ ಕೂಡ ಕಂಡು ಬಂತು. ನಂತರ ಯುನೋಮಿಂಡಾದ ಪರ್ಫಾರ್ಮೆನ್ಸ್ ನೋಡಬಹುದು, 2.5% ಪಾಸಿಟಿವ್ ಇದೆ ಸ್ಟಾಕ್. ಕಂಪನಿಯ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ, ರಿಸಲ್ಟ್ ಗೆ ರಿಯಾಕ್ಷನ್ ಈ ರೀತಿ ಬಂದಿದೆ, ಡೌನ್ ಆಯ್ತು, ನಂತರ ಇಮಿಡಿಯೇಟ್ಲಿ ಅಪ್ ಕೂಡ ಆಯ್ತು. ಕಂಪನಿ ರಿಸಲ್ಟ್ ತುಂಬಾ ಚೆನ್ನಾಗಿದೆ, ಹಾಗೇನೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇದು ಕೂಡ ಆಟೋ ಎನ್ಸಿಲರೀಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಹೇಗೆ ಸಂವರ್ಧನ ಮದರ್ಸನ್ ಕೆಲಸ ಮಾಡುತ್ತೋ ಅದೇ ರೀತಿ, ಬಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ. ಇವನ್ ನೀವು 2018 ಹಾಗೂ 19 ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಕೂಡ ಈ ಸ್ಟಾಕ್ ಅಲ್ಲಿ ತುಂಬಾ ಡೌನ್ ಫಾಲ್ ಬಂದಿರಲಿಲ್ಲ, ನೋಡಬಹುದು ಕನ್ಸಾಲಿಡೇಷನ್ ಫೇಸ್ ಇತ್ತು. ಈ ಡೌನ್ ಫಾಲ್ ಬಂದು 2020 ಕೋವಿಡ್ ಡೌನ್ ಫಾಲ್, ಆಲ್ಮೋಸ್ಟ್ ಕನ್ಸಾಲಿಡೇಟ್ ಆಗಿತ್ತು ಸ್ಟಾಕ್, ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬಂದಿದೆ. ಈ ಸ್ಟಾಕ್ ಅನ್ನು ಕೂಡ ನಾನು ಹಲವು ಸಲ ಕವರ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ನಂತರ ಕ್ಯಾಪ್ಲಿನ್ ಪಾಯಿಂಟ್ ಲ್ಯಾಬೊರೇಟರೀಸ್, ಇವತ್ತು 2.5% ನಿಯರ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ, ರಿಸಲ್ಟ್ ಚೆನ್ನಾಗಿದೆ, ಅದಕ್ಕೆ ರಿಯಾಕ್ಷನ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ನಂತರ ವೆಂಕಿ
ಕಂಪನಿಯ ರಿಸಲ್ಟ್ ಅನೌನ್ಸ್ ಆದ್ಮೇಲೆ. ರಿಸಲ್ಟ್ ಚೆನ್ನಾಗಿದೆ ಬಟ್ ತುಂಬಾ ರಿಸ್ಕಿ ಕಂಪನಿ ಇದು, ಬರೀ 3,200 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ತುಂಬಾ ಜನ ಏನ್ ಮಾಡ್ತಾರೆ, ಈ ರೀತಿಯ ರ್ಯಾಲಿಯನ್ನು ನೋಡಿ ಬೈ ಮಾಡ್ತಾರೆ. ಹಾಗಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ, ಇಲ್ಲ ಅಂದ್ರೆ ಯೂಶ್ವಲಿ ಇಗ್ನೋರ್ ಮಾಡ್ತಿದ್ದೆ ನಾನು. ಯಾಕೆಂದ್ರೆ ಇದೊಂದು ರಿಸ್ಕಿ ಕಂಪನಿ. ಈ ಕಂಪನಿ ಚಿಕನ್ ಹಾಗೂ ಎಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಯಾವಾಗೆಲ್ಲ ಅಕ್ಕಿ ಜ್ವರ ಬರುತ್ತೋ ಆಗೆಲ್ಲ ಈ ಕಂಪನಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸಾಕಷ್ಟು ಸಲ ಸ್ಟ್ರಗಲ್ ಮಾಡುತ್ತೆ. ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ನೋಡ್ಬೋದು ನೀವು ಇಲ್ಲೂ ಕೂಡ ಮೇಲೆ ಹೋಗಿ ಮತ್ತೆ ಕೆಳಗಡೆ, ಇಲ್ಲೂ ಮೇಲೆ ಹೋಗಿ ಕೆಳಗಡೆ ಮತ್ತೆ ನೋಡ್ಬೋದು. ಇಲ್ಲೂ ಕೂಡ ಇಲ್ಲೂ ಕೂಡ ಈಗಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ಹಾಗಾಗಿ ರ್ಯಾಲಿಯನ್ನು ನೋಡಿ ಖಂಡಿತ ಅಟ್ರಾಕ್ಟ್ ಆಗಿ ಹೋಗಿ ಬೈ ಮಾಡಕ್ ಹೋಗ್ಬೇಡಿ. ಅವಾಯ್ಡ್ ಮಾಡಿ ಇಂತ ಕಂಪನಿಗಳನ್ನ. ಯಾಕಂದ್ರೆ ಯಾವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ, ಯಾವಾಗ ಬ್ಯಾಡ್ ಪರ್ಫಾರ್ಮೆನ್ಸ್ ಬರುತ್ತೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದ್ರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ನೀವು ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು, ಬಟ್ ಐಲಿ ರಿಸ್ಕ್ ಇರುವಂತದ್ದು ಅದನ್ನ ನೋಡಿನೇ ಡಿಸಿಷನ್ ತಗೊಳ್ಳಿ. ನಂತರ ಮ್ಯಾನ್ ಇನ್ಫ್ರಾ ಕನ್ಸ್ಟ್ರಕ್ಷನ್ ಕಂಪನಿ. ಇವತ್ತು ನೋಡಬಹುದು 4.6% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಂಪನಿಯ ರಿಸಲ್ಟ್ ಅನ್ನ ನೋಡಿದ್ರೆ ಖಂಡಿತ ಅಂತ ಸ್ಟ್ರಾಂಗ್ ರಿಸಲ್ಟ್ ಏನಲ್ಲ, ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಬಹುಶಃ ಕಂಪನಿಯ ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ, ಆ ಕಾರಣಕ್ಕೆ ಏನಾದ್ರೂ ಪಾಸಿಟಿವ್ ರಿಯಾಕ್ಷನ್ ಬಂತೇನೋ ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಬಟ್ ಕಂಪನಿಯ ರಿಸಲ್ಟ್ ಅಂತ ಗ್ರೇಟ್ ನಂಬರ್ಸ್ ಏನಲ್ಲ, ಡಿಫ್ರೆನ್ಸ್ ಇದೆ. ಬೇಕಿದ್ರೆ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು. ಬಟ್ ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ, ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು. ನಂತರ ಪಿಡಿಲೈಟ್ ಇಂಡಸ್ಟ್ರೀಸ್. ಪಿಡಿಲೈಟ್ ಇಂಡಸ್ಟ್ರೀಸ್ ಅಲ್ಲಿ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ನೋಡಬಹುದು 3.25% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ, ರಿಸಲ್ಟ್ ಚೆನ್ನಾಗಿದೆ. ಚೆನ್ನಾಗಿರೋದ್ರಿಂದನೇ ರಿಯಾಕ್ಷನ್ ಕೂಡ ಪಾಸಿಟಿವ್ ಇದೆ. 1.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಒಂದು ಬ್ಲೂ ಚಿಪ್ ಕಂಪನಿ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 133% ಪಾಸಿಟಿವ್ ಇದೆ. ಜೊತೆಗೆ September 2022 ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಸ್ಟಾಕ್ ಅಲ್ಲಿ ಬಂದಿಲ್ಲ. ಕನ್ಸಾಲಿಡೇಷನ್ ಫೇಸ್ ಅಥವಾ ಡೌನ್ ನಂತರ ಒಂದಷ್ಟು ರಿಕವರಿ ಇತ್ತೀಚೆಗೆ ಕಂಡು ಬಂದಿದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ಅದೇಸಿವ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಮಾರ್ಕೆಟ್ ಲೀಡರ್ ಆ ಸೆಗ್ಮೆಂಟ್ ಅಲ್ಲಿ. ನಂತರ BASF, ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೋಡಬಹುದು. ಇಲ್ಲೂ ಕೂಡ 20% ಅಪ್ಪಸಕ್ಕೆ ಇಟ್ಕೊಂಡು ಬಂದಿದೆ. ಕಾರಣ ಕಂಪನಿಯ ರಿಸಲ್ಟ್. ರಿಸಲ್ಟ್ ಬಂದಿದೆ, ರಿಸಲ್ಟ್ ಚೆನ್ನಾಗಿದೆ, ಹಾಗಾಗಿ ರಿಯಾಕ್ಷನ್ ಕೂಡ ತುಂಬಾನೇ ಚೆನ್ನಾಗಿ ಕಂಡು ಬಂದಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು, ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ಬಟ್ ಆಲ್ ಟೈಮ್ ಐ ಅಲ್ಲಿ ಇದೆ. ಸೊ ಈ ರೀತಿ ಇದ್ದಾಗ ಖಂಡಿತ ಸ್ಟಾಕ್ ಗಳನ್ನು ಬೈ ಮಾಡುವಾಗ ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ. ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪಿರಮಿಡ್ ಸ್ಟ್ರಾಟಜಿ. ನಾನು ಈ ಹಿಂದೆ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ. ಐ ಅಲ್ಲಿ ಇದ್ದಾಗ ಕಡಿಮೆ ಇನ್ವೆಸ್ಟ್ಮೆಂಟ್, ಲೋನ್ ಅಲ್ಲಿ ಇದ್ದಾಗ ಜಾಸ್ತಿ ಇನ್ವೆಸ್ಟ್ಮೆಂಟ್. ಇದು ಐ ಅಲ್ಲಿ ಇದೆ. ನಮ್ಮ ಹತ್ರ 1 ಲಕ್ಷ ಇದೆ ಅಂತಂದ್ರೆ ಅದನ್ನ 4 ಪಾರ್ಟ್ ಆಗಿ ಮಾಡ್ಕೊಂಡು 25,000 ಇನ್ವೆಸ್ಟ್ ಮಾಡಿ 75,000 ಇಟ್ಕೊಂಡು ಕೂತ್ಕೊಳ್ಬೇಕು. ಸೊ ಆ ರೀತಿ ಸ್ಟ್ರಾಟಜಿ ಅನ್ನ ಬಳಸಬೇಕು. ತುಂಬಾ ಜನ ಕಮೆಂಟ್ ನೋಡ್ತಾ ಇರ್ತೀನಿ, ನಾನು ಈ ಸ್ಟಾಕ್ ಅಲ್ಲಿ 4 ಲಕ್ಷ ಇನ್ವೆಸ್ಟ್ ಮಾಡಿದೀನಿ, 5 ಲಕ್ಷ ಇನ್ವೆಸ್ಟ್ ಮಾಡಿದೀನಿ, ಸ್ಟಾಕ್ ಈಗ 10% ಡೌನ್ ಇದೆ, 15% ಡೌನ್ ಇದೆ ಅಂತ ಮೆಸೇಜ್ ಮಾಡ್ತಾ ಇರ್ತೀರಿ, ಅಂದ್ರೆ ಕಮೆಂಟ್ ಮಾಡ್ತಾ ಇರ್ತೀರಿ. ಆ ಎಲ್ಲ ಸ್ಟಾಕ್ ಗಳು ಆಲ್ ಟೈಮ್ ಐ ಅಲ್ಲಿ ಇರುವಂತಹ ಸ್ಟಾಕ್ ಗಳು. ಐ ಅಲ್ಲಿ ಇದ್ದಾಗ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದೇ ರಿಸ್ಕ್. ಹಾಗಾಗಿ ಐ ಅಲ್ಲಿ ಇದ್ದಾಗ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಲಾಸ್ ಅನ್ನ ನೋಡಕ್ಕೆ ಕಷ್ಟಪಡಬೇಕಾಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಲಾಸ್ ಅಲ್ಲೇ ಎಕ್ಸಿಟ್ ಆಗಿರ್ತಾರೆ, ಎಷ್ಟೋ ಜನ ಹೋಲ್ಡ್ ಮಾಡೋದು ಇಲ್ಲ. ಹಾಗಾಗಿ ಐಯಲ್ಲಿದ್ದಾಗ ತುಂಬಾನೇ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ. ನಂತರ ಟಾಲ್ಬ್ರೋಸ್ ಆಟೋಮೋಟಿವ್ ಕಾಂಪೊನೆಂಟ್ಸ್, ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ರಿಸಲ್ಟ್ ಚೆನ್ನಾಗಿದೆ, ಓವರ್ಆಲ್ ರಿಯಾಕ್ಷನ್ ಕೂಡ ನೋಡಬಹುದು. 1.68% ಪಾಸಿಟಿವ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಜಿಂದಲ್ ಸಾ ಲಿಮಿಟೆಡ್, ಇವತ್ತು ನಿಯರ್ಲಿ 6% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಕಾರಣ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. August 14 ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. 14 ಡಿಸಿಷನ್ ತಗೊಳ್ಳುತ್ತೆ ಸ್ಟಾಕ್ ಸ್ಪ್ಲಿಟ್ ಮಾಡೋದಾದ್ರೆ ಯಾವ ರೇಷದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ, ನೋಡೋಣ ಯಾವ ರೀತಿ ಡಿಸಿಷನ್ ತಗೊಳ್ಳುತ್ತೆ ಅಂತ. ನಂತರ NLC ಇಂಡಿಯಾದ ಪರ್ಫಾರ್ಮೆನ್ಸ್ ನೋಡೋದು. ನಿಯರ್ಲಿ 5% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ. ಕಂಪನಿಯ ರಿಸಲ್ಟ್ ಅಲ್ಲಿ ರೆವಿನ್ಯೂ ವೈಸ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ, ಎಬಿಟ್ ಡೌನ್ ಇದೆ. ಬಟ್ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ 38% ಅಪ್ ಆಗಿದೆ. ಜೊತೆಗೆ ಮಾರ್ಜಿನ್ಸ್ ಕೂಡ ಡೌನ್ ಆಗಿದೆ. ಬಹುಶಃ ನೆಟ್ ಪ್ರಾಫಿಟ್ ಅಪ್ ಆಗಿದ್ರಿಂದ ಈ ರೀತಿ ರಿಯಾಕ್ಷನ್ ಬಂದಿರಬಹುದು. ಓವರ್ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಸ್ಟಾಕ್ ಅಲ್ಲಿ ಬಂದಿದೆ. ನಂತರ ಲಾಲ್ಪತ್ ಲ್ಯಾಬ್ಸ್, ಇಲ್ಲೂ ಕೂಡ ನೋಡಬಹುದು 5.5% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ, ರಿಸಲ್ಟ್ ಚೆನ್ನಾಗಿದೆ. ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿದೆ. ಕೊನೆ ಮೂಮೆಂಟ್ ಅಲ್ಲಿ ರಿಸಲ್ಟ್ ಬಂತು, ಇಮಿಡಿಯೇಟ್ಲಿ ಸ್ಪೈಕ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು. ಬಟ್ ರಿಸಲ್ಟ್ ಚೆನ್ನಾಗಿದೆ, ಹಾಗಾಗಿ ಮಾರ್ಕೆಟ್ ಕೂಡ ಅಪ್ರಿಶಿಯೇಟ್ ಮಾಡಿದೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.